ನಾವೀಗ ಕಲಬುರಗಿಯನ್ನ ನೋಡಿದ್ದೀವಿ, ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದ್ದೀವಿ. ದಾವಣಗೆರೆ ಇನ್ನೊಂದು ಕಡೆಗೆ ಆಗಿರುವಂತಹ ಬೆಳವಣಿಗೆ, ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ನನ್ನ ಸಹೋದ್ಯೋಗಿ ಪುನೀತ್ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕೊರೋನಾ ವೈರಸ್ನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ 21 ದಿನಗಳ ಲಾಕ್ಡೌನ್ ಇವತ್ತಿಗೆ ಕಂಪ್ಲೀಟ್ ಆಗಿರುವಂಥದ್ದು. ಆದರೂ ಸಹ ಏನು ನರೇಂದ್ರ ಮೋದಿಯವರು ಪ್ರಕರಣಗಳು ಕಡಿಮೆ ಆದಂತಹ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ 1 ವಾರಗಳ ಕಾಲ ಕಠಿಣ ಲಾಕ್ಡೌನ್ ಅನ್ನು ಮಾಡಿರುವಂಥದ್ದು ನಾವು ಇವಾಗ ದಾವಣಗೆರೆಯ ಕೆ ಆರ್ ಮಾರುಕಟ್ಟೆಯಲ್ಲಿ ಇದೀವಿ ನೋಡ್ಬೋದಾಗಿದೆ. ಯಥಾಸ್ಥಿತಿಯಲ್ಲಿ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಮತ್ತು ಜನರ ಸಂಚಾರ ಯಥಾಸ್ಥಿತಿಯಲ್ಲಿರುವಂಥದ್ದು. ಯಾಕಂದರೆ ಭಾರತ ಲಾಕ್ಡೌನ್ ಅಂತ ಅಂದರೆ ಯಾರೂ ಸಹ ಮನೆಯಿಂದ ಹೊರಗೆ ಬರಬಾರ್ದು ಮತ್ತು ಒಬ್ಬರು ವ್ಯಾಪಾರ ವಹಿವಾಟಿನ ಅಗತ್ಯ ವಸ್ತುಗಳನ್ನ ಕೊಂಡುಕೊಳ್ಳೋದಕ್ಕೆ ಮಾತ್ರ ಬನ್ನಿ, ಯಾರೂ ಸಹ ಮನೆಯಿಂದ ಹೊರಗೆ ಬರಬೇಡಿ ಅಂತಂದು ಜಿಲ್ಲಾಡಳಿತ ಆಗಿರ್ಬೋದು, ಪಾಲಿಕೆ ಅಧಿಕಾರಿಗಳಾಗಿರ್ಬೋದು, ಹಾಗೂ ಪೊಲೀಸ್ ಇಲಾಖೆಯವರು ಸಹ ಸಾಕಷ್ಟು ಬಾರಿ ಜಾಗೃತಿ ಮಾಡಿದ್ರು ಸಹ ಜನರು ಯಥಾಸ್ಥಿತಿಯಾಗಿ ಸಂಚಾರ ಮಾಡ್ತಾ ಇರುವಂಥದ್ದು, ಯಾವುದೇ ರೀತಿಯಾದಂಥ ಸೇಫ್ಟಿ ಮೆಜರ್ಮೆಂಟ್ ಇಲ್ಲ, ಮತ್ತು ಮಾಸ್ಕ್ಗಳು ಹಾಕೊಂಡ ರೀತಿಯಲ್ಲಿ ಒಂದು ಹೊರಡೆ ಸಂಚಾರವನ್ನು ನಡೆಸ್ತಾ ಇರುವಂಥದ್ದು ನೋಡ್ಬೋದಾಗಿದೆ. ಏನು ಅಗತ್ಯ ವಸ್ತುಗಳು ಅಂದರೆ ರೇಷನ್ ಆಗಿರ್ಬೋದು, ಮೆಡಿಕಲ್ ಹಾಸ್ಪಿಟ್ಲ್ ಇವುಗಳಿಗೆ ಮಾತ್ರ ಒಂದು ಅವಕಾಶ ಕೊಟ್ಟಿರುವಂಥದ್ದು. ಆದರೂ ಸಹ ಏನು ಜನರು ಯಥಾಸ್ಥಿತಿಯಾಗಿ ಸಂಚಾರ ಮಾಡ್ತಾ ಇರುವಂಥದ್ದು ಸಾಕಷ್ಟು ಒಂದು ಆಘಾತಕಾರಿ ಸಂಗತಿ ಅಂತಂದೇ ಹೇಳ್ಬೋದು. ಅದರಲ್ಲೂ ಸಹ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ವ್ಯಾಪಾರ ವಹಿವಾಟು ಮಾಡಬೇಕು ಅನ್ನುವಂಥದ್ದು ಒಂದು ನಿಯಮ ಆಗಿದ್ದರೂ ಸಹ ಏನು ಯಾವುದೇ ರೀತಿಯಾದಂಥ ಒಂದು ಸಾಮಾಜಿಕ ಅಂತರ ಇಲ್ಲದೇ ಒಂದು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇರುವಂಥದ್ದು ಮತ್ತು ಮಾಸ್ಕ್ಗಳನ್ನ ಹಾಕದೇ ರೀತಿಯಲ್ಲಿ ಏನು ವ್ಯಾಪಾರ ವಹಿವಾಟು ಮಾಡ್ತಾ ಇರುವಂಥದ್ದು, ಇದರಿಂದಾಗಿ ಏನು ಒಂದು ಕಡೆ ಸಾಮಾಜಿಕ ಅಂತರ ಕಾಯ್ದುಕೊಳ್ತಾ ಇಲ್ಲ, ಇನ್ನೊಂದು ಕಡೆ ಸರ್ಕಾರ ಹೇಳಿದಂತಹ ಒಂದು ಆದೇಶವನ್ನು ಸಹ ಪಾಲನೆ ಮಾಡ್ತಾ ಇಲ್ಲ ಅಂತಂದು ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಏನು ದಾವಣಗೆರೆಯಲ್ಲಿ ಅದರಲ್ಲೂ ನರೇಂದ್ರ ಮೋದಿಯವರು 21 ದಿನಗಳ ಕಾಲ ಈ ಕಠಿಣ ಲಾಕ್ಡೌನ್ ಮಾಡಿದ್ರು ಸಹ ದಾವಣಗೆರೆ ಜನತೆ ಇದನ್ನ ಜಾಗೃತರಾಗ್ತಾ ಇಲ್ಲ ಅಂತಂದೇ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ. ದಾವಣಗೆರೆ ಕಥೆಯ ಹೀಗಾದ್ರೆ ಇನ್ನು ಬೆಳಗಾವಿಯ ಕಥೆ ಹೇಗಿದೆ ನೋಡಿ. ನಾವೀಗ ಬೆಳಗಾವಿಯ ಮಚ್ಚೆ ಪೀರನೋಡಿ ರಸ್ತೆ ಕೂಡು ರಸ್ತೆಯಲ್ಲಿ ಇದ್ವಿ. ತಾವು ನೋಡ್ಬೋದು ಚಿತ್ರಗಳಂತಂದರೆ ಭಾಳಷ್ಟು ಪೊಲೀಸ್ ಬಂದೋಬಸ್ತ್ ಇದೆ, ಆದರೂ ಕೂಡ ಜನ ಲಾಕ್ಡೌನನ್ನು ಉಲ್ಲಂಘನೆ ಮಾಡಿ ತಾವು ನೋಡ್ತಾ ಇರ್ಬೋದು ಅಲ್ಲಿ ಮಾತಾಡ್ತಾ ನಿಂತಿದ್ದಾರೆ, ಇನ್ನೂ ಕೆಲವೊಂದು ಜನ ಬರ್ತಾ ಇದ್ದಾರೆ. ಇದು ಮೋದಿಜಿಯವರು ಹೇಳಿದ ಮಾತುಗಳಿಗೆ ಏನಂತಂದರೆ ಇಲ್ಲಿ ಕಿಮ್ಮತ್ತನೇ ಇಲ್ವಾ ಅಥವಾ ಬೆಲೆನೇ ಕೊಡ್ತಾ ಇಲ್ವಾ ಅಂತಕ್ಕಂಥ ವಿಚಾರಗಳು ಕಂಡು ಬರ್ತಾ ಇರೋವಂಥದ್ದು. ತಾವು ನೋಡ್ಬೋದು ಚಿತ್ರಗಳಂದರೆ ಯಾವ ಥರ ಜನ ಓಡಾಡ್ತಾ ಇದ್ದಾರೆ, ಯಾವ ಥರ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ಬೆಳಗಾವಿ ಮಹಾನಗರದ ಏರಿಯಾದಲ್ಲಿರ್ತಕ್ಕಂಥದ್ದು, ಜನರ ಪೊಲೀಸರು ಹೊಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆದರೂ ಕೂಡ ಜನ ಅವರು ತಮ್ಮ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ತಾವು ನೋಡ್ಬೋದು ಚಿತ್ರಗಳೇನಂತಂದರೆ ಜನ ಅಡ್ಡಾಡ್ತಾ ಇರುವಂಥದ್ದು, ಬೈಕ್ ಮೇಲೆ ಬರ್ತಾ ಇರುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಯಾವ ವಿಚಾರಗಳಿಗೆ ಪ್ರಧಾನಮಂತ್ರಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಯಾವ ವಿಚಾರಗಳಿಗೆ ಪ್ರಧಾನಮಂತ್ರಿಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ ಅದು ಎದುಗೂ ಕೂಡ ಅಂತ ಧಿಕ್ಕರಿಸ್ತಾ ಇದ್ದಾರೆ. ಯಾಕಂತಂದರೆ ತಾವು ನೋಡ್ಬೋದು ಇಲ್ಲಿ ಯಾವ ಕಡೆ ವಾಹನಗಳನ್ನು ಓಡಾಡ್ತಾ ಇದ್ದಾರೆ, ಯಾವ ಥರ ಜನ ಬಿಂದಾಸಾಗಿ ಓಡಾಡ್ತವ್ರ ಮಾಹಿತಿ ಕಂಡು ಬರ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಇದು ಬೆಳಗಾವಿ ಮಹಾನಗರದಲ್ಲಿ ಈಗಾಗಲೇ 17 ಸೋಂಕಿತರು ಈಗಾಗಲೇ ದೃಢಪಟ್ಟಿದ್ದಾರೆ, ಇನ್ನೂ ಕೂಡ ಇವತ್ತಿನ ಹೆಲ್ತ್ ಬುಲೆಟಿನ್ ಬರಬೇಕಾಗಿದೆ, ಆದರೂ ಕೂಡ ಜನ ಬಿಂದಾಸಾಗಿ ಓಡಾಡ್ತಾ ಇರೋದಂತೂ ಭಾಳಷ್ಟು ತಾವು ನೋಡ್ಬೋದು ಚಿತ್ರಗಳಲ್ಲಿ. ಅಂತಂದರೆ ಯಾವ ಥರ ಬೈಕ್ ಮೇಲೆ ಹೋಗ್ತಾ ಇದ್ದಾರೆ ಜನ, ತಮ್ಮ ತಮ್ಮ ದೈನಂದಿನ ಕೆಲಸಗಳಿಗೆ ಏನು ಎಮರ್ಜೆನ್ಸಿ ಇದೆ ಎಮರ್ಜೆನ್ಸಿ ಅಂತ ಹೇಳ್ತಾರೆ, ಆದರೆ ಎಮರ್ಜೆನ್ಸಿ ಏನೂ ಇಲ್ಲ ಇವರಿಗೆ. ಅನಂತರ ಸುಮ್ಮನೆ ಸುಮ್ಮನೆ ಓಡಾಡ್ತಾ ಇರುವಂಥದ್ದು ನಾವು ನೋಡ್ಬೋದು ಈ ಚಿತ್ರಗಳಲ್ಲಿ. ಇದು ಬೆಳಗಾವಿಯ ಮಹಾನಗರದಲ್ಲಿ ಇರ್ತಕ್ಕಂಥ ಮಚ್ಚೆ ಪೀರನವಾಡಿ ರಸ್ತೆಯಲ್ಲಿ ಇರ್ತಕ್ಕಂಥ ದೃಶ್ಯ ಇದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲ್ಲಿ ಪಬ್ಲಿಕ್ ಟಿವಿ, ಬೆಳಗಾವಿ. ಓಕೆ, ದಾವಣಗೆರೆ ಆಯಿತು, ಬೆಳಗಾವಿಯ ಕಥೆ ಹೀಗಾಯಿತು, ತುಮಕೂರಿನ ಕಥೆ ಏನು ನೋಡಿ. ಏಪ್ರಿಲ್ 30 ತನಕ ಕಠಿಣವಾದಂತಹ ಲಾಕ್ಡೌನ್ ಮುಂದುವರಿಯುತ್ತೆ ಅಂತ ಪ್ರಧಾನಿ ಮೋದಿಯವರು ಈಗಾಗಲೇ ಹೇಳಿದ್ದಾರೆ. ಆದರೂ ಕೂಡ ತುಮಕೂರಿನಲ್ಲಿ ಸಹಜವಾಗಿ ವಾಹನ ಓಡಾಟ ಇರುವಂಥದ್ದರಿಂದ ನಿನ್ನೆ ಮೊನ್ನೆ ಹೇಗಿತ್ತೋ ಅದೇ ರೀತಿ ವಾಹನ ಓಡಾಟಗಳು ಇರುವಂಥದ್ದು ಇಲ್ಲಿ ನೋಡ್ಬೋದು. ಅಂದರೆ ಜನಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ಇಲ್ಲಿ ಕಾಣಿಸುತ್ತೆ. ಯಾಕಂದರೆ ಈಗ ನಾನು ತುಮಕೂರಿನ ಹೃದಯ ಭಾಗವಾದಂತಹ ಶಿವಕುಮಾರ ಸ್ವಾಮೀಜಿ ಸರ್ಕಲಲ್ಲಿದ್ದೀನಿ. ನೋಡೋ ವಾಹನಗಳು ಸಾಲಾಗಿ ನಿಂತಿರುವ ನೋಡ್ಬೋದು. ಇದು ಅಂದರೆ ಶಿವಮೊಗ್ಗ ಕಡೆಯಿಂದ ಬರುವಂತಹ ಒಂದು ವಾಹನಗಳು ಅಂದರೆ ನೇರವಾಗಿ ಬೆಂಗಳೂರು ಕಡೆ ಹೋಗುವಂಥದ್ದು, ಅದೇ ಲೋಕಲ್ ಆಗಿರುವ ಜನರು ಕೂಡ ಇಲ್ಲಿ ಓಡಾಡ್ತಾ ಇದ್ದಾರೆ ನೋಡ್ಬೋದು. ಅದೇ ರೀತಿ ಇಲ್ಲಿ ಬೈಕ್ ಸವಾರರು ಕೂಡ ಎಂದಿನಂತೆ ಓಡಾಡ್ತಾ ಇದ್ದಾರೆ. ಹಾಗೆಯೇ ನೋಡಿ ಎಷ್ಟೊಂದು ವಾಹನಗಳಿದೆ, ಈಗಾಗಲೇ ಪ್ರಧಾನಿ ಮೋದಿಯವರು 10 ಗಂಟೆಗೆ ಹೇಳಿದ್ದಾರೆ, ಆದರೂ ಕೂಡ ಸಹಜವಾಗಿ ಏನು ಓಡಾಟ ನಡೀತಾ ಇದೆ. ಯಾಕಂದರೆ 21 ದಿನಗಳ ಆದ ನಂತರ ಇನ್ನೂ ಕಠಿಣವಾದಂತಹ ಲಾಕ್ಡೌನ್ ಆಚರಿಸಬೇಕು ಅಂತ ಹೇಳಿ ಪ್ರಧಾನಿ ಮೋದಿಯವರು ಮನವಿ ಮಾಡಿಕೊಂಡಿದ್ರು. ಆದರೆ ಜನಗಳು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅನ್ನೋಂಥ ಕಡತೆ ಬಂದು. ಹಾಗಾದ್ರೆ ನೋಡಿ ಹೀಗೆ ಹೋದರೆ ನಾವು ಅಲ್ಲೂ ಕೂಡ ಅಲ್ಲೋ ಇಲ್ಲೋ ಒಂದು ಅಂಗಡಿ ಮುಂಗಟ್ಟುಗಳು ಎಲ್ಲೋ ಒಂದು ಕಡೆ ಓಪನ್ ಇದ್ದಾಗೆ ಕಾಣ್ತಾ ಇದೆ, ಜನಗಳಲ್ಲಿ ಓಡಾಡ್ತಾ ಇರುವಂಥದ್ದು. ಆ ಗ್ಯಾರೇಜ್ ಇದೆ, ಆ ಗ್ಯಾರೇಜಲ್ಲೂ ಕೂಡ ಜನಗಳಿದ್ದಂತೆ ಕಾಣ್ತಾ ಇದೆ. ಅಂದರೆ ಅಷ್ಟೊಂದು ಸೀರಿಯಸ್ ಆಗಿ ಅಷ್ಟೊಂದು ಗಂಭೀರವಾಗಿ ಜನಗಳು
ಪ್ರಧಾನಿ ಮೋದಿಯವರ ಕರೆ ಏನು ಸ್ವೀಕರಿಸಿಲ್ಲ ಎನ್ನುವಂತೆ ಕಾಣುತ್ತದೆ. ಸೊ ಹಾಗಾಗಿ ಇಲ್ಲಿ ಪೊಲೀಸರು ಏನು ಬ್ಯಾರಿಕೇಡ್ ಹಾಕಿ ಏನು ತಪಾಸಣೆ ಮಾಡ್ತಾ ಇರುವಂಥದ್ದು. ಬೆಳಗಿನ ಜಾವಗಿಂತ ಈಗ ಹೆಚ್ಚಿನ ವೆಹಿಕಲ್ಗಳು ಇಲ್ಲಿ ನಿಂತಿರುವುದನ್ನು ನೋಡ್ಬೋದು. ಈ ಕಡೆ ನನ್ನ ಈಗ ಎಡಭಾಗಕ್ಕೆ ಬಂದರೂ ಕೂಡ ಇಲ್ಲೂ ಕೂಡ ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಜನಗಳು ಬಂದಿರುವಂಥದ್ದು. ಅಂದರೆ ಎಷ್ಟೇ ಹೇಳಿದ್ರು ಒಂದು 15-20 ದಿನಗಳ ಕಾಲ ತುರ್ತು ಕೆಲಸ ಇದ್ದರೂ ಕೂಡ ಅದನ್ನು ಸ್ವಲ್ಪ ಮುಂದೂಡಿ ಅಂತ ಹೇಳಿದ್ರು ಕೂಡ ಯಾರೂ ಕೂಡ ಕೇಳ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನಗಳು ಇಲ್ಲಿ ನಿಂತಿರುವಂಥದ್ದು. ಎಷ್ಟೇ ಪ್ರಧಾನಿಯವರು ಕರೆ ನೀಡಿದ್ರು ಕೂಡ ತುಮಕೂರಿನ ಜನತೆ ಮಾತ್ರ ಅಷ್ಟೊಂದು ಸೀರಿಯಸ್ ಆಗಿ ಆ ಕಠಿಣ